ಯಾಕಂದ್ರೆ ಸಂಜನಾ ಅವರ ಮನೆ ಮೇಲೆ ದಾಳಿ ಆಗಿರುವಂತ ಸಂದರ್ಭದಲ್ಲಿ ಏನೇನ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ನಟಿ ಸಂಜನಾ ಗಲ್ರಾನಿ ಸಿಸಿಬಿ ವಶಕ್ಕೆ ತಮ್ಮ ಜೀಪಿನಲ್ಲೇ ಕರೆದೊಯ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು. ಸೇಮ್ ರಾಗಿಣಿ ಕೇಸಲ್ಲಿ ಏನಾಯ್ತಲ್ಲ ಅದೇ ರೀತಿಯಾಗಿ ಆಗ್ತಾ ಇದೆ. ಸಂಜನಾ ಗಲ್ರಾನಿ ಅವರ ವಿಚಾರದಲ್ಲೂ ಕೂಡ ಸಿಸಿಬಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಸಂಜನಾ ಅವರನ್ನ. ನಟಿ ಸಂಜನಾ ಗಲ್ರಾನಿ ಸಿಸಿಬಿ ವಶಕ್ಕೆ ಈಗ ಸಿಸಿಬಿ ಕಚೇರಿಗೆ ಕರೆದೊಯ್ಯಲಿದ್ದಾರೆ. ಅಲ್ಲೂ ಕೂಡ ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಾರೆ. ರಾಹುಲ್ ಕೊಟ್ಟಿರುವಂತ ಮಾಹಿತಿ ವಿಡಿಯೋ ಸಾಕ್ಷ್ಯಗಳನ್ನು ಅಂದ್ರೆ ಆತನ ಹೇಳಿಕೆಯನ್ನು ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿರ್ತಾರೆ ಹಾಗೆ ಬರ್ಕೊಂಡಿರ್ತಾರೆ ಅದನ್ನೆಲ್ಲವನ್ನೂ ಕೂಡ ಪ್ರಶ್ನೆ ಮಾಡ್ತಾರೆ ಸಂಜನಾ ಅವರಿಗೆ. ಹಾಗೆ ಪೃಥ್ವಿ ಶೆಟ್ಟಿ ಎಂಬಾಕೆ ಈಕೆ ಕೂಡ ಸಂಜನಾ ಅವರ ಆಪ್ತೆ. ಆಕೆಯ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಅದೆಲ್ಲವನ್ನೂ ಕೂಡ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ನಿಮ್ಮ ಲಿಂಕಿನ ಬಗ್ಗೆ ಹಿಂಗೆ ಹೇಳ್ತಾ ಇದ್ದಾರೆ ಇವರಿಬ್ಬರು ಕೂಡ, ನಿಮ್ಮ ಉತ್ತರ ಏನು ಅಂತ ಪ್ರಶ್ನೆ ಮಾಡ್ತಾ ಹೋಗ್ತಾರೆ ಸಿಸಿಬಿ ಅಧಿಕಾರಿಗಳು. ರಾಗಿಣಿ ಕೇಸಲ್ಲಿ ಏನೇನಾಗಿತ್ತು ಅದೇ ರೀತಿಯಲ್ಲಿ ಸಂಜನಾ ಕೇಸ್ನಲ್ಲೂ ಕೂಡ ಆಗ್ತಾ ಇರುವಂತದ್ದು. ಬೆಳ್ಳಂಬೆಳಗ್ಗೆನೇ ದಾಳಿಯನ್ನು ಮಾಡಿದ್ರು, ಈಗ ಸಿಸಿಬಿ ವಶಕ್ಕೆ ಸಂಜನಾ ಗಲ್ರಾನಿಯನ್ನು ಪಡ್ಕೊಂಡಿರುವಂಥದ್ದು. ಅವರನ್ನು ಸಿಸಿಬಿ ಕಚೇರಿಗೆ ಮೋಸ್ಟ್ ಪ್ರಾಬಬ್ಲಿ ಕರ್ಕೊಂಡು ಹೋಗ್ತಾರೆ, ಹೆಚ್ಚಿನ ವಿಚಾರಣೆಯನ್ನು ಅಲ್ಲಿ ಮಾಡ್ತಾರೆ. ಹಿರಿಯ ಅಧಿಕಾರಿಗಳು ವಿಚಾರಣೆಯನ್ನು ಮಾಡುವಂಥ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಮೋಸ್ಟ್ ಪ್ರಾಬಬ್ಲಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಿಸಿಬಿ ಕಚೇರಿಯಲ್ಲಿ ಸಂಜನಾ ವಿಚಾರಣೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸಿದ್ಧತೆ ಯಾವ ರೀತಿಯಾಗಿ ಮಾಡಿಕೊಂಡಿರ್ತಾರೆ ಅಂದರೆ ಈ ಬಾರಿ ಯಾಕೆಂದರೆ ತುಂಬ ಟೈಮ್ ಇತ್ತು, ರಾಹುಲ್ ಕೂಡ ಸಾಕಷ್ಟು ಮಾಹಿತಿಗಳನ್ನು ಕಕ್ಕಿದ್ದಾನೆ, ಪೃಥ್ವಿ ಶೆಟ್ಟಿ ಕೂಡ ಆಕೆ ಕೂಡ ಸಾಕಷ್ಟು ಮಾಹಿತಿಗಳನ್ನು ಹೇಳಿರುವಂಥದ್ದು. ಇದೆಲ್ಲ ಆಧಾರದ ಮೇಲೆ ಸಂಜನಾ ಅವರಿಗೆ ಡ್ರಿಲ್ ಮಾಡ್ತಾರೆ ಸಿಸಿಬಿ ಪೊಲೀಸರು. ಸಂಜನಾ ಅವರ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಯಾರ್ಯಾರ ಹೆಸರುಗಳು ಹೊರಬರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಫಸ್ಟ್ ಇವರನ್ನ ಈ ರಾಹುಲ್ ಮತ್ತೆ ಪೃಥ್ವಿ ಶೆಟ್ಟಿ ಕೊಟ್ಟಿರುವಂತಹ ಹೇಳಿಕೆಗಳ ಆಧಾರದ ಮೇಲೆ ವಿಚಾರಣೆಯನ್ನು ಮಾಡ್ತಾರೆ. ಇವರು ಹಿಂಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನೀವೇನು ಹೇಳ್ತೀರಾ ಅಂತ ಈ ಆಧಾರದ ಮೇಲೆ ಫಸ್ಟ್ ಪ್ರಶ್ನೆಗಳನ್ನ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆ ಯಾರ ಜೊತೆ ಲಿಂಕ್ ಇತ್ತು, ನೀವು ಯಾವ ರೀತಿಯಾಗಿ ಈ ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾಗಿದ್ರಿ, ಇದೆಲ್ಲದ್ರ ಬಗ್ಗೆನೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಹೋಗ್ತಾರೆ. ಸೊ ಇದೇ ಈಗ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಿರುವಂಥದ್ದು. ಸ್ಯಾಂಡಲ್ವುಡ್ನ ಇಬ್ಬರು ನಟಿಮಣಿಯರನ್ನ ಒಬ್ಬರನ್ನ ಈಗ ವಶಕ್ಕೆ ಪಡೆದಿರುವಂಥದ್ದು, ಇನ್ನೊಬ್ಬರನ್ನ ಈಗ ಆಲ್ರೆಡಿ ಬಂಧಿಸಿ ಆಗಿದೆ, ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಇವರನ್ನು ಇನ್ನೂ ವಶಕ್ಕಷ್ಟೇ ಪಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅರೆಸ್ಟ್ ಮಾಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕು. ಅರೆಸ್ಟ್ ಆಗ್ತಾರಾ ಸಂಜನಾ ಅವರು ಅನ್ನೋದನ್ನ, ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗ್ತಾ ಹೋಗುತ್ತೆ. ನಾನು ಕೆಲವೇ ಹೊತ್ತಲ್ಲಿ ಏನೇನಾಗುತ್ತೆ ಅನ್ನೋದನ್ನ ಕೂಡ ನೀವು ನೋಡ್ಬೋದು. ಸಂಜನಾ ಗಲ್ರಾನಿ ಅವರನ್ನ ಪೊಲೀಸರು ತಮ್ಮ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಈಗ ಸಿಸಿಬಿ ಕಚೇರಿಯಲ್ಲಿ ಸಂಜನಾ ವಿಚಾರಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸಂಜನಾ ಗಲ್ರಾನಿಯವರು ಯಾವ ರೀತಿಯಾಗಿ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವ ಕುತೂಹಲಕ್ಕೆ ಬ್ರೇಕ್ ಬೀಳ್ಬೇಕಾಗಿದೆ. ಇನ್ನು ಸರಿಯಾಗಿ ರಾಗಿಣಿ ಸ್ಪಂದಿಸ್ತಾ ಇರಲಿಲ್ಲ. ಮೂರು ದಿನಗಳ ಕಾಲ ಸ್ಟಾರ್ಟಿಂಗ್ ಹಂತದಲ್ಲಿ ಕೋರ್ಟ್ ಅವರನ್ನ ಪೊಲೀಸ್ ಕಸ್ಟಡಿಗೆ ನೀಡಿತ್ತು, ಸಿಸಿಬಿ ಕಸ್ಟಡಿಗೆ ನೀಡಿತ್ತು. ಅದಾದ್ಮೇಲೂ ಕೂಡ ಅವರು ಅಸಹಕಾರವನ್ನು ತೋರಿದಂತ ಹಿನ್ನೆಲೆಯಲ್ಲಿ ಮತ್ತೆ 5 ದಿನಗಳ ಕಾಲ ಕೊಟ್ಟಿರುವಂಥದ್ದು. ಈಗ ಆಲ್ರೆಡಿ 4 ದಿನಗಳು ಟೋಟಲ್ ಆಗಿ 8 ದಿನದಲ್ಲಿ 4 ದಿನಗಳು ಕಳೆದಿದ್ದಾವೆ. ಇನ್ನು ಉಳಿದಿರುವಂತ 4 ದಿನದಲ್ಲಿ ಯಾವ್ಯಾವ ಮಾಹಿತಿಯನ್ನು ಹೊರಹಾಕ್ತಾರೆ ರಾಗಿಣಿ ದ್ವಿವೇದಿ ಅನ್ನುವ ಕುತೂಹಲ ಒಂದು ಕಡೆ ಆದ್ರೆ, ಈಗ ಮತ್ತೊಂದು ಕಡೆ ಸಂಜನಾ ಗಲ್ರಾನಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಇದರಲ್ಲೂ ಸ್ಪೆಷಲಿ ಪ್ರಶಾಂತ್ ಸಂಬರ್ಗಿ ಎಂಬಾತ ಸಂಜನಾ ಅವರ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಸಾಕಷ್ಟು ಆರೋಪಗಳನ್ನ ಪ್ರಶಾಂತ್ ಸಂಬರ್ಗಿ ಸಂಜನಾ ಅವರ ಮೇಲೆ ಮಾಡ್ತಾ ಇದ್ರು. ಅದಕ್ಕೆ ಉತ್ತರವನ್ನ ಕೂಡ ಕೊಟ್ಟಿದ್ರು. ಸಂಜನಾ ಅವರು ನಿನ್ನೆ ಕಣ್ಣೀರನ್ನ ಹಾಕಿದ್ರು, ನನಗೂ ಈ ರೀತಿಯಾದಂತ ಡ್ರಗ್ಸ್ ಪ್ರಕರಣಕ್ಕೂ ಸಂಬಂಧನೇ ಇಲ್ಲ, ಆದರೆ ರಾಹುಲ್ ನನ್ನ ತಮ್ಮನಿದ್ದಂತೆ ಅಂತಾನೆ ಅವರು ಹೇಳಿದ್ರು, ನಾನು ಡ್ರಗ್ಸ್ ಪ್ರಕರಣದಲ್ಲಂತೂ ಭಾಗಿಯಾಗಿಲ್ಲ ಅಂತಾನೆ ಹೇಳ್ತಾ ಇದ್ರು. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಸಂಜನಾ ಅವರ ಮನೆ ಮುಂಭಾಗದಿಂದ. ಎಸ್ ಹರ್ಷ, ಏನಾಗ್ತಾ ಇದೆ ಈಗ? ಈಗಾಗಲೇ 6:30ಗೆ ಸಿಸಿಬಿ ಅವರು ಅಧಿಕಾರಿಗಳು ಸುಮಾರು 8ಕ್ಕೂ ಹೆಚ್ಚು ಮಂದಿ ಇಬ್ಬರು ಮಹಿಳಾ ಅಧಿಕಾರಿಗಳು ಸೇರಿದಂತೆ 8ಕ್ಕೂ ಹೆಚ್ಚು ಮಂದಿ 3 ವಾಹನಗಳಲ್ಲಿ ಸಂಜನಾ ಮನೆಗೆ ಬಂದು ದಾಳಿ ಮಾಡಿರುವಂಥದ್ದು. ಕಳೆದ 5 ದಿನಗಳಿಂದ ಎಲ್ಲ ಒಂದು ಕಡೆ ಎಕ್ಸ್ಪೆಕ್ಟೇಷನ್ ಇತ್ತು ಇವತ್ತು ದಾಳಿ ಆಗ್ಬೋದು, ಇವತ್ತು ದಾಳಿ ಆಗ್ಬೋದು. ಏನಕ್ಕೆಂತಂದ್ರೆ ರಾಹುಲ್ ಸಂಜನಾ ಆಪ್ತ ರಾಹುಲ್ ಶೆಟ್ಟಿ ಬಂಧನವಾಗಿ ಈಗಾಗಲೇ ಅವರನ್ನು ವಶಕ್ಕೆ ಪಡೆದು ಈಗಾಗಲೇ 8 ದಿನಗಳಾಗಿದ್ದಾವೆ. ಹಾಗೆ 5 ದಿನಗಳಿಂದ ಈಚೆಗೆ ಅವರ ಮೇಲೆ FIR ಆಗಿರುವಂಥದ್ದು. ಹೀಗಾಗಿ ರಾಹುಲ್ ಬಳಿ ಮಾಹಿತಿ ಪಡೆದು ಸಾಕಷ್ಟು ಸಾಕ್ಷಿ ಕಲೆ ಹಾಕಿ ಆನಂತರ ಸಂಜನಾ ಮನೆ ಮೇಲೆ ದಾಳಿ ಆಗ್ಬೋದು ಅಂತ ಕಳೆದ 5 ದಿನಗಳಿಂದ ಸಹ ಒಂದು ಸಾಧ್ಯತೆ ಇತ್ತು. ಆದರೆ ಇವತ್ತು ಬೆಳಿಗ್ಗೆ 6:30ಗೆ ಏಕಾಏಕಿ ಸುಮಾರು 8ಕ್ಕಿಂತ ಹೆಚ್ಚು ಮಂದಿ ಸಿಸಿಬಿ ಅಧಿಕಾರಿಗಳು ಸಂಜನಾ ಮನೆ ಮೇಲೆ ದಾಳಿ ಮಾಡುವಂಥದ್ದು. 2 ಮೊಬೈಲ್ಗಳನ್ನು ವಶ ಪಡೆದಿದ್ದಾರೆ. ಹಾಗೆ ಸಂಜನಾರನ್ನು ಸಹ ಸಿಸಿಬಿ ಅವರು ವಶಕ್ಕೆ ಪಡೆದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಜನಾರನ್ನ ಸಿಸಿಬಿ ಕಚೇರಿಗೆ ಕರೆದೊಯ್ಯುವಂತಹ ಸಾಧ್ಯತೆಗಳಿದ್ದಾವೆ ಪೃಥ್ವಿ.
ಸರ್ ಹರ್ಷ ಈಗ ಅಂದ್ರೆ ರಾಗಿಣಿ ಕೇಸಲ್ಲಿ ಏನೇನಾಗಿತ್ತು ಅದೇ ರೀತಿಯಲ್ಲಿ ಈ ಪ್ರಕರಣನೂ ಕೂಡ ಸಾಗ್ತಾ ಇದೆ ಅಂದ್ರೆ ವಿಚಾರಣೆಗೆ ಅವರು ಸರಿಯಾಗಿ ಸ್ಪಂದಿಸಿಲ್ಲ ಅನ್ನುವ ಕಾರಣಕ್ಕೋಸ್ಕರನ ಸಿಸಿಬಿ ಕಚೇರಿಗೆ ಕರೆದೊಯ್ತಾ ಇರುವಂತದ್ದು ಅಥವಾ ಇವರ ಮನೆಯಲ್ಲೂ ಕೂಡ ಏನಾದರೂ ರಾಗಿಣಿಗೆ ರಾಗಿಣಿ ಮನೆಯಲ್ಲಿ ಸಿಕ್ಕಂತ ಸಾಕ್ಷ್ಯಗಳು ಏನಾದರೂ ಸಿಕ್ಕಿರುವಂತ ಸಾಧ್ಯತೆ ಇದೆಯಾ ಕಳೆದ ಎರಡು ತಾಸುಗಳಿಂದ ಎಂಟು ಮಂದಿ ಅಧಿಕಾರಿಗಳು ಅವರ ಕುಟುಂಬದವರ ಜೊತೆನಲ್ಲಿ ಒಂದು ವಿಚಾರಣೆ ಮಾಡುತ್ತಿದ್ದು ಜೊತೆಗೆ ಮನೆಯಲ್ಲೂ ಸಹ ಸರ್ಚ್ ಮಾಡುತ್ತಿದ್ದಾರೆ ಕಾರನ್ನು ಸಹ ಸರ್ಚ್ ಮಾಡಿದ್ದಾರೆ ಹಾಗೆ ಮನೆಯಲ್ಲಿ ಬೀರುಗಳಾಗಿರಬಹುದು ಅಥವಾ ಎಲ್ಲ ವಾರ್ಡ್ರೋಬ್ಗಳಾಗಿರಬಹುದು ಹೀಗೆ ಎಲ್ಲ ಕಡೆ ಸರ್ಚ್ ಮಾಡಿರುವಂತದ್ದು ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಸಾಕ್ಷಿ ಸಿಕ್ಕಿಲ್ಲ ಅಂತ ಸಂಜನಾ ಅವರು ಹೇಳಿ ಯಾಕೆ ವಶಕ್ಕೆ ಪಡೆದಿದ್ದೀರಾ ಅಂತ ವಿರೋಧವನ್ನು ವ್ಯಕ್ತಪಡಿಸಿರುವುದಂತೂ ಖಂಡಿತ ಅದರ ಜೊತೆಗೆ ಈಗ ಎರಡು ಮೊಬೈಲ್ಗಳನ್ನು ವಶಕ್ಕೆ ಪಡೆದಿರುವಂತ ಸಿಸಿಬಿ ಅಧಿಕಾರಿಗಳು ಅದನ್ನು ರಿಟ್ರೀವ್ ಅದರಲ್ಲಿರುವಂತ ಇನ್ಫಾರ್ಮೇಶನ್ ರಿಟ್ರೀವ್ ಮಾಡಿಕೊಂಡು ಮುಂದೆ ಯಾವ ರೀತಿಯಾದಂತಹ ಒಂದು ಸಾಕ್ಷ್ಯಗಳನ್ನು ಕಲೆ ಹಾಕ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಸದ್ಯಕ್ಕೆ ಏನಂತ ಅಂದ್ರೆ ಸಂಜನಾ ಅವರ ಆಸ್ತಿ ಎಷ್ಟಿರಬಹುದು ಏನಿರಬಹುದು ಅಂತ ಹೇಳೋದಾದ್ರೆ ಸಂಜನಾ ಅವರ ಈ ಒಂದು ಇಂದ್ರಾನಗರ್ನ ದೂಪನಹಳ್ಳಿಯಲ್ಲಿರುವಂತಹ ಸಾಯಿ ತೇಜಸ್ ಶ್ರೈನ್ ನಲ್ಲಿ ಫಸ್ಟ್ ಫ್ಲೋರ್ ಒಂದು ಫ್ಲೋರ್ ಪೂರ್ತಿ ಅವರು ಖರೀದಿಸಿರುವಂತದ್ದು ಹಾಗೆ ಬಿಎಂಡಬ್ಲ್ಯೂ 520D ಸುಮಾರು 65 ಲಕ್ಷ ರೂಪಾಯಿ ಮೌಲ್ಯದ ಆ ಒಂದು ಕಾರ್ ಇದೆ. ಹಾಗೆ ಬಿಎಂಡಬ್ಲ್ಯೂ ಕನ್ವರ್ಟಿಬಲ್ ಕಾರ್ ಕೂಡ ಫೋರ್ ಸೀಟರ್ ಕಾರ್ ಅವರ ನಿವಾಸ ಅಲ್ಲಿ ಇರುವಂತದ್ರಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಾಗೆ ಅದರ ಕಾರುಗಳನ್ನು ಕೂಡ ಅಪಾರ್ಟ್ಮೆಂಟ್ ಕೆಳ ಮಹಡಿಯಲ್ಲಿ ಇರುವಂತಹ ಕಾರುಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಇವರದು ಬೇರೆ ಇನ್ಯಾವುದಾದ್ರೂ ನಿವಾಸ ಇದೆಯಾ? ರಾಗಿಣಿ ನಿವಾಸದ ಮೇಲೆ ದಾಳಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಇಂದಿರಾನಗರದಲ್ಲಿ ಇದ್ದಂತ ಒಂದು ನಿವಾಸ, ಹಾಗೆ ಜುಡಿಷಿಯಲ್ ಲೇಔಟ್ ನಲ್ಲಿ ಇರುವಂತಹ ಒಂದು ನಿವಾಸದ ಮೇಲೆ ದಾಳಿ ಆಗಿತ್ತು. ಇವರದು ಒಂದೇ ನಿವಾಸನ ಇರೋದು? ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ಸಂಜನಾ ಅವರು ಅವರ ತಂದೆ ತಾಯಿ ಜೊತೆನಲ್ಲಿ ದೂಪನಹಳ್ಳಿ ಇಂದ್ರನಗರ ದೂಪನಹಳ್ಳಿನಲ್ಲಿರುವಂತಹ ಈ ಸಾಯಿ ತೇಜಸ್ ಶ್ರೈನ್ನಲ್ಲಿದ್ದಾರೆ. ಆದ್ರೆ ಕೆಲ ವರ್ಷಗಳಿಂದ ಈಚೆಗೆ ಸಂಜನಾ ಅವರ ತಂದೆ ತಾಯಿ ಜೊತೆಗೆ ಅವರ ತಂಗಿ ನಿಕಿಗಲ್ ರಾಣಿ ಅವರು ಯಲಹಂಕ ಸಮೀಪದ ಅಮೃತಹಳ್ಳಿ ಅಲ್ಲಿ ಒಂದು ಮನೆಯನ್ನ ಖರೀದಿಸಿದ್ರು, ಅಲ್ಲಿ ವಾಸ ಮಾಡ್ತಾ ಇದ್ದಂತೂ. ಈಗ ಕೆಲವೇ ಸುಮಾರು ಒಂದು 3-4 ವರ್ಷಗಳಿಂದ ಈಚೆಗೆ ಅವರು ಇಲ್ಲಿ ಶಿಫ್ಟ್ ಆಗಿರುವಂತದ್ದು. ಅಮೃತಹಳ್ಳಿ ಬಳಿ ಇರುವಂತಹ ಆ ನಿವಾಸದ ಬಗ್ಗೆ ಇದುವರೆಗೆ ಯಾವುದೇ ರೀತಿಯಂತಹ ಒಂದು ಮಾಹಿತಿ ಇಲ್ಲ. ಅದು ರೆಂಟ್ ಗಿತ್ತ ಅಥವಾ ಖರೀದಿ ಮಾಡಿದ್ರೆ ಅದ್ರ ಬಗ್ಗೆ ಯಾವುದೇ ರೀತಿಯಂತ ಮಾಹಿತಿ ಇಲ್ಲ. ಆದ್ರೆ ಸಂಜನಾ ಅವರ ಬಳಿ ಒಂದು BMW D ಕನ್ವರ್ಟಬಲ್ ಕಾರ್ ಇರುವಂತದ್ದು ಅವರೇ ಕೆಲ ದಿನಗಳಿಂದ ಹಿಂದೆ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡಿಕೊಂಡಿದ್ರು. ಹೊಸದಾಗಿ ಖರೀದಿಸಿದ ಹೊಸ ಕಾರು ಇದು, BMW ಕನ್ವರ್ಟಬಲ್. ಅದ್ರ ಬೆಲೆ ನೋಡೋದಾದ್ರೆ ಸುಮಾರು 75 ಲಕ್ಷ ರೂಪಾಯಿ ಇದೆ. ಹೀಗಾಗಿ ಯಾವೆಲ್ಲ ದಾಖಲೆಗಳು ಸಿಕ್ಕಿದಾವೆ, ಆಸ್ತಿ ಪತ್ರಗಳು ಸಿಕ್ಕಿದಾವೆ ಸಿಸಿಬಿ ಅಧಿಕಾರಿಗಳ ಬಗ್ಗೆ, ಅದನ್ನು ಯಾವ ರೀತಿಯಾಗಿ ವಿಚಾರಣೆ ಮಾಡ್ತಾರೆ, ಯಾರೆಲ್ಲ ಹೆಸರಲ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಸಂಜನಾ ಮಾತ್ರ ಅಲ್ಲ, ಅವರ ಸಹೋದರಿ ನಿಕಿಗಲ್ ರಾಣಿ ಸಹ ಆಕ್ಟ್ರೆಸ್. ದಕ್ಷಿಣ ಭಾರತದಲ್ಲಿ ಸುಮಾರು ಈಗಾಗಲೇ ತಮಿಳು, ತೆಲುಗು, ಮಲಯಾಳಂ ಸೇರಿದಂತ ಭಾಷೆಗಳಲ್ಲಿ ಹಾಗೂ ಕನ್ನಡದಲ್ಲೂ ಸಹ ನಟಿಸಿರುವಂತದ್ದು. ಹೀಗಾಗಿ ಅವರನ್ನೂ ಸಹ ಏನಾದರೂ ಕರೆ ಮಾಡಿ ಅವರ ಬಳಿ ಸಹ ಮಾಹಿತಿ ಪಡೆಯುವಂತಹ ಒಂದು ಸಾಧ್ಯತೆಗಳಿದಾವೆ. ಪೃಥ್ವಿ ಸರ್, ಹರ್ಷ, ನಿಮ್ಗೆ ಅನ್ಸುತ್ತಾ ಯಾವ್ದಾದ್ರು ಸಾಕ್ಷ್ಯಗಳು ಸಿಕ್ಕಿರುವಂತ ಸಾಧ್ಯತೆ ಇದೆ ಅಂತ? ಯಾಕೆಂದ್ರೆ ನಾನು ಆಗ್ಲಿಂದನೂ ಕೂಡ ಹೇಳ್ತಿದ್ದೆ, ಇದು ಎಕ್ಸ್ಪೆಕ್ಟೆಡ್ ಇತ್ತು. ಸಂಜನಾ ಅವ್ರಿಗೂ ಕೂಡ ದಾಳಿ ಮಾಡುವಂತ ಸಾಧ್ಯತೆ ಇರಬಹುದೇನು ಅಂತ ಅವರು ಕೂಡ ಊಹಿಸಿಕೊಂಡಿದ್ರು. ರಾಹುಲ್ ಬಂಧನ ಆದಾಗಿನಿಂದಲೂ ಕೂಡ, ರಾಗಿಣಿ ಮನೆ ಮೇಲೆ ದಾಳಿ ಆದಾಗಿನಿಂದಲೂ ಕೂಡ, ರಾಗಿಣಿ ಮನೆ ಮೇಲೆ ದಾಳಿ ಆದಂತ ಸಂದರ್ಭದಲ್ಲಿ ಕೆಲವೊಂದು ಫೈಲ್ಗಳನ್ನೆಲ್ಲ ತಗೊಂಡೋಗಿದ್ರು ಸಿಸಿಬಿ ಅಧಿಕಾರಿಗಳು. ಆ ರೀತಿಯಾದಂತ ದೃಶ್ಯಾವಳಿ ಏನಾದರೂ ಕಂಡು ಬಂತ ಅಲ್ಲಿ? ರಾಗಿಣಿ ಮನೆ ಮೇಲೆ ದಾಳಿಯಾದ ಬಳಿಕ ಅಥವಾ ರಾಹುಲ್ ಬಂಧನವಾದ ಬಳಿಕ ರಾಹುಲ್ಗೆ ತುಂಬಾ ಆಪ್ತರಾದಂತ ಕಾರಣ ಸಂಜನಾ ಮನೆ ಮೇಲೂ ಸಹ ದಾಳಿ ಆಗಬಹುದು ಅನ್ನೋ ಒಂದು ಸಾಧ್ಯತೆ ಇತ್ತು. ಅದರ ಜೊತೆಗೆ ಅದಕ್ಕೆ ಪೂರಕವಾಗಿ ಕೆಲ ದಿನಗಳಿಂದ ಈಚೆಗೆ ವಿರೇನ್ ಖನ್ನಾ ಆಗಿರ್ಬೋದು, ಹಾಗೆ ಪೃಥ್ವಿ ಶೆಟ್ಟಿ ಆಗಿರ್ಬೋದು, ಹೀಗೆ ಬ್ಯಾಕ್ ಟು ಬ್ಯಾಕ್ ಅರೆಸ್ಟ್ಗಳಾಗ್ತಾ ಇದೆ. ಈ ವಿರೇನ್ ಖನ್ನ, ರಾಹುಲ್ ಮಾತ್ರ ಅಲ್ಲ, ವಿರೇನ್ ಖನ್ನಾ ಮತ್ತು ಪೃಥ್ವಿ ಶೆಟ್ಟಿ ಸಹ ಸಂಜನಾ ಅವರ ಜೊತೆನಲ್ಲಿ ಒಡನಾಟ ಇಟ್ಕೊಂಡಿದ್ದಂಥವ್ರು. ಜೊತೆಗೆ ರಾಹುಲ್ ಶೆಟ್ಟಿ ಜೊತೆನಲ್ಲಿ ಸಂಜನಾ ಅವರು ಸಹ ಈಗಾಗಲೇ ಕೆಲವು ಬಾರಿ ಶ್ರೀಲಂಕಾಗೆ ತೆರಳುವಂಥದ್ದು ಅಥವಾ ಬೇರೆ ಬೇರೆ ದೇಶಗಳಿಗೆ ತೆರಳುವಂಥದ್ದು ನಡೆದಿರುವಂಥದ್ದು. ಹೀಗಾಗಿ ಈಗ ಸದ್ಯಕ್ಕೆ ಸಾಯಿ ತೇಜಸ್ ಶ್ರೈನ್ ನಲ್ಲಿ ಏನಿದ್ದೀವಿ, ಇಲ್ಲಿ ಸಿಸಿಬಿ ಅಧಿಕಾರಿಗಳ ವಾಹನಗಳು ಕಾಂಪೌಂಡ್ ನ ಒಳಗಡೆ ಗೇಟ್ ನ ಕ್ಲೋಸ್ ಮಾಡಿದ್ದಾರೆ. ಇದುವರೆಗೂ ಸಹ ಕಾರ್ ನ ಚೆಕ್ ಮಾಡೋದಕ್ಕಾಗಿ ಕೆರಳೆ ಬಂದು ಸಂಜನಾ ಅವರ ಕಾರ್ ನ ಪರಿಶೀಲನೆ ಮಾಡಿದಂತದ್ದಂತೂ ನೋಡಿದ್ವಿ. ಆದ್ರೆ ಯಾವುದೇ ದಾಖಲೆಗಳನ್ನ ತಗೊಂಡ್ಬಂದು ಸಿಸಿಬಿ ಅಧಿಕಾರಿಗಳು ವಶಪಡಿಸಿಕೊಂಡು ಅವರ ಗಾಡಿನಲ್ಲಿ ಇಟ್ಟಿದ್ದಂತಹ ಯಾವುದೇ ದೃಶ್ಯಾವಳಿಗಳು ಸಿಕ್ಕಿಲ್ಲ. ಓಕೆ, ಥ್ಯಾಂಕ್ ಯು ಹರ್ಷವರ್ಧನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.